ಹಿಂದುತ್ವಕ್ಕೂ ಬಿಜೆಪಿಗೂ ಯಾವುದೇ ಸಂಬಂಧವಿಲ್ಲ ಫ್ರಾನ್ಸ್ನಲ್ಲಿ ರಾಹುಲ್ ಗಾಂಧಿ ವಾಗ್ದಾಳಿ ಇಡೀ ವಿಶ್ವದ ನಾಯಕರು ದೇಶದಲ್ಲಿ ಕೂತಿರ್ಬೇಕಾದ್ರೆ ಜಿ ಟ್ವೆಂಟಿನಲ್ಲಿ ಕೂತು ಬಂದು ಮಾತಾಡಬೇಕ ಟೈಮ್ ಅಲ್ಲಿ ಫ್ರಾನ್ಸ್ಗೆ ಹೋಗುತ್ತವರೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ದ ವಾಗ್ದಾಳಿ ನಡೆಸಿದ್ದು ಹಿಂದುತ್ವಕ್ಕೂ ಬಿಜೆಪಿಗೆ ಯಾವುದೇ ಸಂಬಂಧವಿಲ್ಲ ನಾನು ಗೀತೆ ಹಲವು ಉಪನಿಷತ್ಗಳು ಮತ್ತು ಅನೇಕ ಹಿಂದೂ ಪುಸ್ತಕಗಳನ್ನು ಓದಿದ್ದೇನೆ ದುರ್ಬಲರನ್ನು ಭಯಭೀತಗೊಳಿಸಬೇಕು ಎಂದು ಬರದ ಯಾವುದೇ ಹಿಂದೂ ಪುಸ್ತಕವನ್ನು ಓದಿಲ್ಲ ಅಥವಾ ಯಾವುದೇ ಹಿಂದೂ ವ್ಯಕ್ತಿಯಿಂದ ಕೇಳಿಲ್ಲ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರಿಗೆ ಹಿಂದೂ ಧರ್ಮದೊಂದಿಗೆ ಯಾವುದೇ ಸಂಬಂಧವಿಲ್ಲ ಅವರು ಏನಾದರೂ ಮಾಡಿ ಅಧಿಕಾರವನ್ನು ಪಡೆಯಲು ಹೊರಟಿದ್ದಾರೆ ಆದ್ದರಿಂದ ನಾನು ನನ್ನ ದೇಶದ ಜಾತಿ ರಚನೆ ಮತ್ತು ಸಾಮಾಜಿಕ ರಚನೆಗೆ ಧಕ್ಕೆಯಾದಂತ ನೋಡಿಕೊಳ್ಳಲು ಏನು ಬೇಕಾದರೂ ಮಾಡ್ತೀನಿ ಅಂತ ರಾಹುಲ್ ಹೇಳಿದ್ದಾರೆ ಇದು ಹೇಳಿಕೆ ಅಷ್ಟೆ ಹಾಗೆ ನಡ್ಕೋತಿಲ್ಲ ನನ್ನ ದೇಶದ ಜಾತಿ ರಚನೆ ಮತ್ತು ಸಾಮಾಜಿಕ ರಚನೆಗೆ ಧಕ್ಕೆಯಾಗದಂತೆ ಆಗದಂತೆ ಅಂತಾರೆ ನಾನೊಬ್ಬ ಜನವಾರಧಾರಿ ಬಾ ಬ್ರಾಹ್ಮಣ ಅಂದ್ಕೊಂಡ್ರು ತಿಂತಾರೆ ಅಂತ ಬಿ ಜೆ ಪಿ ಒಟ್ಟಿಗೆ ಮಾಡ್ತಾರೆ ಇವ್ರನ್ನ ಜೊತೆಗೆ ಅಲ್ಲಿ ಸನಾತನ ಧರ್ಮ ಹಿಂದೂ ಒಂದು ಸನಾತನ ಧರ್ಮ ಹಿಂದೂ ಧರ್ಮ ಸನಾತನ ಧರ್ಮ ಅಂತಾರೆ ಸನಾತನ ಧರ್ಮ ಈ ಮಸ್ಕೆಟೋ ಇದ್ದಂಗೆ ಅವಿದ್ದಂಗೆ ಸಾಯಿಸಬೇಕು ನಿರ್ಣಾಮ ನಿರ್ಮೂಲನೆ ಮಾಡಬೇಕು ಅಂತ ಅವರ ಫ್ರೆಂಡ್ ಹೇಳ್ತಾರೆ ಅವ್ರ ಫ್ರೆಂಡ್ ಹೇಳ್ತಾರೆ ಇಂಡಿಯಾ ಮೈತ್ರಿಕೂಟದ ಮೆಂಬರ್ ಡಿ ಎಂ ಕೆ ನಾಯಕ ಹೇಳ್ತಾರೆ ಅವರ ಬಗ್ಗೆ ಒಂದು ಕಾಮೆಂಟ್ ಹಾಕೋಲ್ಲ ಕಾಂಗ್ರೆಸ್ನವ್ರು ರಾಹುಲ್ ಗಾಂಧಿ ಎಷ್ಟೇ ನಾವು ಹಿಂದೂ ವಿರೋಧಿಗಳಲ್ಲ ಅಂತ ಹೇಳ್ಕೊಂಡ್ರೂ ಈ ಉದಯನಿಧಿ ಸ್ಟಾಲಿನ್ ಇವರೆಲ್ಲರ ಹೇಳಿಕೆಗಳನ್ನ ಖಂಡಿಸೋವರೆಗೂ ಕೂಡ ಜನ ನಂಬಕ್ಕೆ ಇಲ್ಲ ಕಾಂಗ್ರೆಸ್ನ ದೊಡ್ಡ ಸಮಸ್ಯೆ ಇದೆ ಇವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಕುಂಕುಮ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಶಿವ ನನ್ನ ಶಕ್ತಿ ಅಂತೆಲ್ಲ ಹೇಳ್ಕೊ ಬಂದ್ರು ಇಂಥವ್ರು ಹೇಳಿಕೆ ಕೊಟ್ಟಾಗ ಅವ್ರಿಗೆ ಹುಗ್ದು ಉಪ್ಪನಕಾಯಿ ಆಗ್ತಾ ಇರೋದೇ ಕಾಂಗ್ರೆಸ್ಗೆ ಡ್ಯಾಮೇಜ್ ಕೇಸರಿ ಶಾಲಾ ಹಾಕಕ್ಕೆ ಹೋದಾಗ ಸಿದ್ದರಾಮಯ್ಯ ತಿರಸ್ಕಾರ ಮಾಡೋದೇ ಅವ್ರ ದೊಡ್ಡ ಸಮಸ್ಯೆ ಅವರು ಸಿದ್ದರಾಮಯ್ಯ ಹೋಗ್ಬಿಟ್ಟು ಬೇರೆ ಹಿಂದೂಗಳು ಹಂಗೆ ಹಿಂಗೆ ಅಂತ ಹೇಳಿಕೆಗಳು ಕೊಟ್ಟಿಲ್ಲ ಆದರೆ ಅವ್ರು ಶಾಲಾ ಕಳೆದಿಲ್ಲ ಅನ್ನೋದನ್ನ ಇಟ್ಕೊಂಡು ಬಿಜೆಪಿಯವ್ರು ರಾಜಕೀಯ ಮಾಡ್ತಾರೆ ಸಿದ್ದರಾಮಯ್ಯ ಕುಂಕುಮ ಇಟ್ಕೊಳ್ಳೋದಿಲ್ಲ ಅನ್ನೋದನ್ನ ಇಟ್ಕೊಂಡು ಬಿಜೆಪಿ ಅವರು ರಾಜಕೀಯ ಮಾಡ್ತಾರೆ ಕುಂಕುಮ ಇಟ್ಕೊಂಡ್ರೆ ಆಯಿತು ಶಾಲಾ ಕಂಡು ಆಯಿತು ಕಳ ಕಳೆದಿದ್ದಲ್ಲಿ ಗೊತ್ತಿಲ್ಲ ಅಷ್ಟೆಲ್ಲ ಭಾರ ಜೋಡೋ ಟೈಮಲ್ಲಿ ಹಿಂದುತ್ವ ಹಿಂದೂ ಹಂಗೆ ಪೂಜೆ ಅಂತ ಮಾಡ್ಕೊಬಂದಂಥ ರಾಹುಲ್ ಗಾಂಧಿ ಬಿಜೆಪಿಗೂ ಹಿಂದುತ್ವಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋದ್ರ ಮೂಲಕ ಮತ್ತೇನೋ ತೆಪೆ ಹೋಗ್ತಾರೆ ಆದರೆ ಉದಯನಿಧಿ ಸ್ಟಾಲಿನ್ ಒಂದು ಹೇಳಿಕೆಯನ್ನು ಕಣ್ಸಿ ಇದು ಸರಿ ಇಲ್ಲ ಅಂತ ಹೇಳಿದರೆ ಅಲ್ಲೇ ಬ್ಯಾಲೆನ್ಸ್ ಆಗಿರೋದು ಆಗ ಬಿ ಜೆ ಪಿ ಅವ್ರಿಗೆ ಕೆಲಸನೇ ಇಲ್ಲ ಬಿಜೆಪಿಯವ್ರ ಅಜೆಂಡನೇ ಹಿಂದುತ್ವ ಇವರು ಕರೆಕ್ಟಾಗಿ ಕಾಂಗ್ರೆಸ್ನವ್ರು ಹ್ಯಾಂಡ್ಲೂಮ್ ಮಾಡಿದ್ರೆ ಬಿಜೆಪಿಯವ್ರ ಕೆಲಸ ಇರಲ್ಲ ಬಟ್ ಅದನ್ನು ಯಾರು ಹೇಳ್ಕೊಡ್ತಿಲ್ಲ ಅಂತ ಕಾಣ್ತದೆ ಅದೇನಿದೆ ಸ್ಟಾಲಿನ್ ಇವೆಲ್ಲ ಸರಿ ಇಲ್ಲ ಈ ಥರ ಮಾತಾಡೋದು ನೀವು ಅಂತ ಹೇಳಿದರೆ ಹೂ ಗುರು ಮೆಚ್ಚಬೇಕು ಅಂತ ಓಕೆನವರು ಈ ಬಿಜೆಪಿಯವ್ರು ಯಾಕೆ ಹಚ್ಕೊತಾರೆ ಕೆಲವರು ಹಿಂದುತ್ವವಾದಿಗಳು ಅಂದರೆ ಇವರು ಹಿಂದೂಗಳ ಪರ ಅವ್ರ ವಿರೋಧ ಅಂತ ಕಾಂಗ್ರೆಸ್ನವ್ರು ವಿರೋಧನೇ ಮಾಡಿಲ್ಲ ಆ ಥರ ನಡ್ಕೊಳ್ಳಿಲ್ಲ ಅಂತಂದರೆ ಬಿ ಜೆ ಪಿ ಅವ್ರ ಕೆಲಸ ಇರಲ್ಲ ಬೇರೇನೂ ಹುಡುಕ್ಬೇಕಮ್ಮಲ್ಲ ಅಜೆಂಡನ ಅವರು